ಬಿಜೆಪಿ ಜಾರಿ ಮಾಡಿರುವ ರೈತಪರವಾದ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೈಬಿಟ್ಟಿರುವುದು ಖಂಡನೀಯ ಮತ್ತು ಪ್ರಸಕ್ತ ಸಾಲಿನಲ್ಲಿ ರೈತರಿಗೆ ನಿಗದಿತ ವಿದ್ಯುತ್ ನೀಡದೆ ಲೋಡ್ ಶೆಡ್ಡಿಂಗ್ ಮಾಡಿ ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಲೋಕಸಭೆ ಸದಸ್ಯ ಅಣ್ಣಸಾಹೇಬ ಜೊಲ್ಲೆ ನೇತೃತ್ವದಲ್ಲಿ ಚಿಕ್ಕೋಡಿ ನಗರದ ಕೆಸಿ ರಸ್ತೆಯಲ್ಲಿರುವ ಗಾಂಧಿ ಕಟ್ಟೆಯಿಂದ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿತ್ತು. ಅಲ್ಲಿಂದ ಗುರುವಾರ ಪೇಟ ಸೋಮವಾರ ಪೇಟ ಮಾರ್ಗವಾಗಿ ಮಿನಿ ವಿಧಾನಸೌಧದವರೆಗೆ ಬೃಹತ್ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಉಪವಿಭಾಗಾಧಿಕಾರಿ ಮಾಧವ್ ಗಿತ್ತೆ ಅವರಿಗೆ ಮನವಿ ಸಲ್ಲಿಸಿದರು. ಸಂಸದ ಅಣ್ಣಸಾಹೇಬ ಜೊಲ್ಲೆ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ರೈತಪರವಾದ ಯೋಜನೆಗಳನ್ನು ಜಾರಿ ಮಾಡಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಯೋಜನೆಗಳನ್ನು ತಡೆ ಹಿಡಿದು ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಬಿಜೆಪಿ ಸರ್ಕಾರ ರೈತರು ತಾವು ಬೆಳೆದ ಬೆಳೆಯನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡುವ ಸ್ವಾತಂತ್ರ್ಯವನ್ನು ಎಪಿಎಂಸಿ ಕಾಯ್ದೆಯ ಮುಖಾಂತರ ಕೊಟ್ಟಿತ್ತು. ಈ ಮುಖಾಂತರ ರೈತರಿಗೆ ಸಾಗಾಣಿಕಾ ವೆಚ್ಚ, ದಲ್ಲಾಳಿಗಳ ಕಮಿಷನ್ ಮತ್ತು ಇತರ ಖರ್ಚುಗಳು ಉಳಿತಾಯವಾಗ್ತಿತ್ತು. ಕಾಂಗ್ರೆಸ್ ಸರ್ಕಾರವು ಎಪಿಎಂಸಿ ಕಾನೂನು ರದ್ದು ಮಾಡಿ ರೈತರ ಆದಾಯಕ್ಕೆ ಕುತ್ತು ತಂದಿದೆ. ರೈತ ಮೋರ್ಚಾ ಮುಖಾಂತರ ಚಿಕ್ಕೋಡಿ ಸದರ ಕ್ಷೇತ್ರದಲ್ಲಿ ನಾವು ಈ ಪ್ರತಿಭಟನೆಯನ್ನು ತಹಸೀಲ್ದಾರ್ ಆಫೀಸ್ ಬಂದು ದಂಡಾಧಿಕಾರಿಗಳಿಗೆ ನಮ್ಮ ಒಂದು ಈ ಮನವಿಯನ್ನು ಈಗಾಗಲೇ ನಾವು ಕೊಟ್ಟಿದ್ದೆವು. ನಮ್ಮ ರೈತ ಮಂಚ ಉಪಾಧ್ಯಕ್ಷರಾದ ಗುಂಡಪ್ಪ ಬೆಳ್ಳವಾಡಿಯವರು ಹೇಳಿದ ಪ್ರಕಾರ ಈಗಾಗಲೇ ಸಾಕಷ್ಟು ಯೋಜನೆಗಳು ಕರ್ನಾಟಕ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಇರ್ಬೋದು ಅಥವಾ ಬೊಮ್ಮಾಯಿಯವರು ಇರ್ಬೋದು, ಇವರಿದ್ದಾಗ ಯಾವ್ಯಾವ ನಮ್ಮ ಯೋಜನೆಗಳನ್ನು ಮಾಡಿದ್ರು ಅವೆಲ್ಲವನ್ನು ಬಂದ್ ಮಾಡಿದ್ದಾರೆ. ಅವೆಲ್ಲವನ್ನು ಪುನಃ ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ಕಿಸಾನ್ ಸಮ್ಮಾನ ಯೋಜನೆ ಕೇಂದ್ರ ಸರ್ಕಾರದ 6,000 ಜೊತೆಗೆ 4,000 ಕೊಡುವಂಥದ್ದು ಇರ್ಬೋದು, ರೈತ ವಿದ್ಯಾನಿಧಿ ಇರ್ಬೋದು, ಅದೇ ಪ್ರಕಾರ ಜಿಲ್ಲೆಗೆ ಒಂದು ಗೋಶಾಲೆ ಪ್ರಾರಂಭ ಮಾಡಿರ್ಬೋದು ಮತ್ತು ಸಾಕಷ್ಟು ನೀರಾವರಿ ಯೋಜನೆಗಳನ್ನ ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಏನು ಒಂದು ಮಂಜೂರು ಮಾಡಿದ್ರು ಅವು ಕೂಡ ಪ್ರಾರಂಭ ಮಾಡುವಂಥದ್ದಿರ್ಬೋದು. ಇಂಥವು 10 ಹಲವಾರು ಯೋಜನೆಗಳನ್ನ ಈಗಾಗಲೇ ಜನರಿಗೆ ಮುಟ್ತಾ ಇಲ್ಲ. ರೈತರಿಗೆ ಮತ್ತೊಂದು ಬರೆಯನ್ನು ಕೊಡುವಂಥದ್ದಂದ್ರೆ ಇವತ್ತು ಇರ್ತಕ್ಕಂಥ ನಮ್ಮ ವಿದ್ಯುತ್ ಬಿಲ್ಲು ಏನು ಒಂದು 2% ಹೆಚ್ಚಿಗೆ ಮಾಡಿದ್ದಾರೆ, ಅದು ಕೂಡ ಕಮ್ಮಿ ಆಗಬೇಕು. ವಿದ್ಯುತ್ ದರ ಮೊದಲಿನಂತೆ ಇರಬೇಕು. ಯಾಕಂದರೆ ಸಾಕಷ್ಟು ರೈತರು ಇರ್ಬೋದು ಅಥವಾ ನಮ್ಮ ಇರ್ತಕ್ಕಂಥ ಇಲ್ಲಿ ಉದ್ಯೋಗಾವಕಾಶ ಮಾಡಿಕೊಂಡು ಇರತಕ್ಕಂಥ ಇಂಡಸ್ಟ್ರಿಗಳು ಇರ್ಬೋದು, ಅವರಲ್ಲಿ ಕೂಡ ಎಲ್ಲರಲ್ಲಿ ಕೂಡ 2 ಪಟ್ಟು ಆಗುವಂಥದ್ದಾಗಿದೆ, ಅದು ಕೂಡ ಕಮ್ಮಿ ಆಗಬೇಕು. ಈ ಪ್ರಕಾರವಾಗಿ ಹಿಂದಿನ ಸರ್ಕಾರ ಇದ್ದಂಥ ಯಾವುದೇ ಸ್ಕೀಮ್ಗಳು ಬಂದ್ ಮಾಡ್ದೇನೆ, ಹೊಸ ಸ್ಕೀಮ್ಗಳನ್ನ ಅವ್ರು ಚಾಲು ಮಾಡಿ, ಆದರೆ ಹಿಂದಿನ ಸ್ಕೀಮ್ಗಳು ಚೇಂಜ್ ಮಾಡಿ ಬದಲಾವಣೆ ಮಾಡಬಾರ್ದು. ಬರೀ ಹೆಸರಟ್ಟ ಬದಲಾವಣೆ ಮಾಡಿ ಅದೇ ಗ್ರ್ಯಾಂಟ್ ಅನ್ನೋದು ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಈಗ ಎಲ್ಲರೂ ಪ್ರತಿಭಟನೆಯಲ್ಲಿ ಇವತ್ತು ಮಂಡಳ ವಾಯ್ಸ್ ಈಗಾಗಲೇ ಮಾಡ್ತಾ ಇದ್ದೀವಿ. ನಂತರ ಮತ್ತು ಉಗ್ರ ಹೋರಾಟ ಇವರಿಗೆ ರಾಜ್ಯದಂತ ಮಾಡಲಾಗುತ್ತದೆ ಅಂತ ಹೇಳಬಯಸ್ತೇವೆ. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ, ಮಂಡಳ ಅಧ್ಯಕ್ಷ ಸಂಜಯ್ ಪಾಟೀಲ್, ಪುರಸಭೆ ಮಾಜಿ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ, ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ, ಸಿದ್ದಪ್ಪ ಡಂಗೇರ, ಸತೀಶ್ ಅಪ್ಪಾಜಿಗೋಳ, ಶಾಂಭವಿ ಅಶ್ವತ್ಪುರ, ಶಕುಂತಳ ಡೋಣವಾಡೆ, ಸಂಜಯ್ ಅರಗೆ, ಬಾಬು ಮಿರ್ಜೆ, ರಾವಸಾಹೇಬ ಕವತೆ, ಅಪ್ಪಸಾಹೇಬ ಚೌಗಲೆ, ಪವನ್ ಕುಮಾರ್ ಮಹಾಜನ ಮುಂತಾದವರಿದ್ದರು. ರೈತ ಮೋರ್ಚೆಯ ಚಿಕ್ಕೋಡಿ ಸಬಲ ಮಂಡಳದ ರೈತ ಮೋರ್ಚಾದಿಂದ ಹೋರಾಟ ಹಮ್ಮಿಕೊಂಡಿದ್ದ ಕಾರಣಗಳನ್ನು ಈಗ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮೋರ್ಚಾ ಸಭೆಯಲ್ಲಿ ಪ್ರತಿಭಟನೆ ಸಭೆಯಲ್ಲಿ ಭಾಗವಹಿಸಿದ ಅನ್ನಸವಣ್ಣ ಜೊಲ್ಲೆಯವರೇ, ಜಿಲ್ಲೆಯ ಅಧ್ಯಕ್ಷರೇ, ರೈತ ಮೋರ್ಚಾ ಎಲ್ಲ ಪದಾಧಿಕಾರಿಗಳೇ, ಮಂಡಳದ ಪದಾಧಿಕಾರಿಗಳೇ ಎಲ್ಲ, ಈಗ ಹೋರಾಟ ಮಾಡಲು ಹಿಂದಿನ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಏನು ಯೋಜನೆಗಳನ್ನಿತ್ತು ಅವನ್ನೆಲ್ಲ ರದ್ದು ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಏನಾಗಿತ್ತು ಗೊತ್ತಿಲ್ಲ. ರೈತರಿಗೆ ಎಲ್ಲ ಯೋಜನೆಗಳನ್ನ ಬಂದ್ ಮಾಡಬೇಕು. ನೀವು ಎಷ್ಟು ಭಾಗ್ಯ ಕೊಡ್ರಿ, ಏನು ಕೊಡ್ರಿ, ನಮ್ಗೆ ತಕರಾರಿಲ್ಲ. ರೈತರ ಸುತ್ತಿಂದ ಕರೆಂಟ್ ಕೊಡ್ತಾ ಇಲ್ಲ. ರೈತರ ಇದು ಅಕ್ರಮ ಸಕ್ರಮದಾಗ ಚಿಕ್ಕೋಡಿ ತಾಲೂಕಿನಾಗ ಡಿವಿಷನ್ದಾಗ 1,200 ಮಂದಿ TC ರೊಕ್ಕ ತುಂಬಿದ್ದಾರೆ. ನಮ್ಮ ಸರ್ಕಾರದಾಗ ಟೆಂಡರ್ ಆಗೈತಿ, ಅದನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ಕೂತಾರೆ. ಯಾಕೆ ಪೆಂಡಿಂಗ್ ಇಟ್ಟಿರಂದ್ರೆ ರೊಕ್ಕ ಇಲ್ಲ ಅಂತ. ಆ ಕಾಂಟ್ರಾಕ್ಟರ್ ಹೇಳ್ತಾರೆ 3 ತಿಂಗಳ ತಕ್ಕ 1,100 ಮಾಡ್ರಿ ಅಂತ. ನಮ್ಮ ಗೌರ್ಮೆಂಟ್ ಇದ್ದಾಗ 1,200 ಒಮ್ಮೆ ಟೆಂಡರ್ ಆಗಿತ್ತು. ಆಗ ನೀತಿ ಸಂಹಿತೆ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಮಾಡಿದಾಗ ಅದು ಅಲ್ಲೇ ನಿಂತಾವು.
ರೈತರ ನಮ್ದು ಇದ್ದಟ್ಟು ನೀರು ಲಯನ ಸರಿಯಾಗಿ ಬರ್ತಾ ಇಲ್ಲ, ವಿದ್ಯುತ್ ಸರಿಯಾಗಿ ಬರ್ತಾ ಇಲ್ಲ. ಆದ್ರೆ ಒಂದು ವರ್ಷದ ಬೆಳೆ ರಾಜ್ಯದ ಹಾಳಾದ್ರೆ ನಿಮ್ಮ ಸಲುವಾಗಿ ಎಷ್ಟು ಹಾಳಾಗ್ತೈತೆ ಅನ್ನೋದು ಇದು ಲೆಕ್ಕ ರಾಜ್ಯ ಸರ್ಕಾರಕ್ಕೆ ಇರಬೇಕಾಗಿತ್ತು. 1200 ರೈತರಂದ್ರೆ ಎಷ್ಟು ಕುಟುಂಬಗಳಿಗೆ ಒಂದು ವಿದ್ಯುತ್ ಪರಿವರ್ತಕಗಳನ್ನು ಹಾಕಬೇಕಾಗಿತ್ತು, ಕೊಡಬೇಕಾಗಿತ್ತು. ಅದನ್ನೆಲ್ಲ ಅವ್ನು ಹೇಳ್ತಾರಂತ ಸ್ಲೋ ಮಾಡಪ್ಪ, ರೊಕ್ಕ ಬರಲಿಲ್ಲ ಅಂದ್ರೆ ನಂಗೇನು ಗೊತ್ತಿಲ್ಲ. ನಮ್ಮ ಸರ್ಕಾರ ಇದ್ದಾಗ ರೊಕ್ಕ ಪಟ್ಟಿಟ್ಟು ಎಂಡರ್ ಕೊರತೆ ಅದನ್ನು ಸಹಿತ ಪೆಂಡಿಂಗ್ ಇಟ್ಟಿದೆ. ಗೋ ಹತ್ಯಾ ನಿಷೇಧ ಹಿಂದೆ ತಗೊಂಡ್ರಿ, ಜಿಲ್ಲೆಗೊಂದು ಗೋಶಾಲೆ ಹಿಂದೆ ತಗೊಂಡ್ರಿ, ರೈತ ವಿದ್ಯಾಶ್ರೀ ಯಾವ ಕಾಸ್ಟ್ದವ್ರಿಗೆ ಇರಲಿ ಎಲ್ಲ ಜಾತಿಯವರು ರೈತರಿದ್ದೇವೆ ನಾವು. ಶೇಕಡಾ 49% ರೈತರು ಈ ದೇಶದಾಗ ಅದಾರ, ಅವ್ರ ಬಗ್ಗೆ ಯಾಕೆ ಚಿಂತೆ ಇಲ್ಲ ನಿಮಗೆ? ನಾವು ಕರೆಂಟ್ ಕೊಡಲಿಲ್ಲ ಅಂದ್ರೆ ರೈತ ಬೆಳೀಲಿಲ್ಲ ಅಂದ್ರೆ ರೈತ ಬೆಳೀಲಿಲ್ಲ ಅಂದ್ರೆ ಮಣ್ಣು ತಿನ್ಬೇಕಾಗ್ತೈತಿ. ಅದಕ್ಕೆ ರೈತರ ಬೆಳೆಗೆ ಸರಿಯಾಗಿ ಕರೆಂಟ್ ಕೊಡ್ರಿ. ಕರೆಂಟ್ ಕೊಡೋಕ್ಕಾಗಲಿಲ್ಲ ಅಂದ್ರೆ ನೀವೇನು ಮಾಡತ್ತೀರಿ? ಬಿಟ್ಟು ಹೋಗ್ರಿ, ಎಲ್ಲ ಕೊಡತ್ತೀರಿ. ರೈತರಿಗೆ ಯಾಕೆ ಕರೆಂಟ್ ಕೊಡುವರಿ? ರೈತರಿಗೆ ಯಾಕೆ ಕಾಟ ಕೊಡತ್ತೀರಿ ನೀವು? ಇವಾಗ ಗೊಬ್ಬರ ಕೊಡತ್ತಿಲ್ಲ ರೈತರಿಗೆ ಸರಿಯಾಗಿ, ರೈತರ ಸರ್ವಾಗಿ ಕರೆಂಟ್ ಕೊಡಕ್ಕೆ ತಯಾರಿಲ್ಲ, ಸಮರ್ಪಕವಾದ ವಿದ್ಯುತ್ ಕೊಡಕ್ತಾ ಇರಲಿಲ್ಲ. ಎಲ್ಲ ಯೋಜನೆಗಳು ರೈತ ವಿರುದ್ಧ ಅದಾವ. ಅದಕ್ಕೆ ರೈತ ಪರವಾಗಿ ನೀವು ಏನು ಅದಾವ ಹಿಂದಿನ ಸರ್ಕಾರ ಮಾಡಿತ್ತು ಅವನ್ನೆಲ್ಲ ಯೋಜನೆಗಳು ಚಲೋ ಮಾಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿತೈತೆ ಸರ್ ಹೇಳ್ತಾ ಇದೇ ಎಚ್ಚರಿಕೆ ಗಂಟೆ ಇದನ್ನು ಸಲ ಕೊಡ್ತಾ ರಾಜ್ಯ ಸರ್ಕಾರಕ್ಕೆ ಇನ್ನೊಮ್ಮೆ ಎಚ್ಚರಿಕೆ ಗಂಟೆ ಇದು ಸ್ಟಾರ್ಟ್ ಆಗೈತಿ. ಈಗ ಹೋರಾಟ ಇನ್ನು ಮತ್ತೆ ಮುಂಚೂಣಿಯಲ್ಲಿ ಇನ್ನು ಸ್ಟಾರ್ಟ್ ಆಗ್ತೈತಿ. ರೈತರು ಹೊರಗೆ ಬೀಳಕ್ಕಿಂತ ಮೊದಲೇ ಎಚ್ಚರ ಆಗ್ರಿ ಅಂತ ಹೇಳಿ.